ನೀವು ನೋಡ್ತಾ ಇದ್ದೀರಾ ನಮ್ಮೂರ ವಾರ್ತೆ. ನಾನು ಅನ್ವಿತ್ ಗೌಡ. ಇದೀಗ ಹೆಡ್ಲೈನ್ಸ್. ತಾಲೂಕಿಗೆ ಕಾಲಿಟ್ಟ ಅಟಲ್ ಟಿಂಕರಿಂಗ್ ಲ್ಯಾಬ್. ವಾಣಿ ಪದವಿ ಪೂರ್ವ ಕಾಲೇಜಿನಲ್ಲಿ ತಾಲೂಕಿನ ಮೊದಲ ಲ್ಯಾಬ್. ಯುವ ವಿಜ್ಞಾನಿಗಳ ಪ್ರೋತ್ಸಾಹಕ್ಕೆ ಹೊಸ ವೇದಿಕೆ. ಧರ್ಮಸ್ಥಳದಲ್ಲಿ 20ನೇ ವರ್ಷದ ಭಜನಾ ತರಬೇತಿ ಕಮ್ಮಟ. ರಾಜ್ಯದ ಹಲವು ಜಿಲ್ಲೆಗಳಿಂದ ಶಿಬಿರಾರ್ಥಿಗಳ ಆಗಮನ. ಒಂದು ವಾರಗಳ ಕಾಲ ನಡೆಯಲಿದೆ ಭಜನೆಯ ಪಾಠ. ಬಡವರ ಪಾಲಿಗೆ ಆಶಾಕಿರಣವಾದ ಆರೋಗ್ಯ ವಿಮೆ. 50 ಕೋಟಿ ಜನರಿಗೆ ಆಯುಷ್ಮಾನ್ ಭಾರತ ಕೊಡುಗೆ. ವರ್ಷಕ್ಕೆ 5 ಲಕ್ಷ ಮೊತ್ತದ ವಿಮಾ ಕವರೇಜ್ ನೀಡಲಿದೆ ಕೇಂದ್ರ ಸರ್ಕಾರ. ಹಲವು ವರ್ಷಗಳ ಬಳಿಕ ಹೊಸ ಲುಕ್ನಲ್ಲಿ ಅಂಬರೀಷ್. ಆಂಗ್ರಿ ಯಂಗ್ ಮ್ಯಾನ್ ಆಗಿ ರೆಬಲ್ ಸ್ಟಾರ್ ಹೆಸರಲ್ಲೇ ಗಮನ ಸೆಳೀತಾ ಇದೆ ಅಂಬಿ ಸಿನಿಮಾ. ಉಜಿರೆಯ ಸ್ಟೆಮ್ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನಗಳ ಮಹಾವಿದ್ಯಾನಿಲಯದಲ್ಲಿ ಉತ್ಕೃಷ್ಟ ಪ್ರಕೃತಿ ಚಿಕಿತ್ಸೆ ಹಾಗೂ ವಿಜ್ಞಾನಗಳ ಸಂಶೋಧನಾ ಕೇಂದ್ರಕ್ಕೆ ಶಿಲಾನ್ಯಾಸ ನೆರವೇರಿತು. ಸೆಪ್ಟೆಂಬರ್ 24ರಂದು ಕೇಂದ್ರ ಆಯುಷ್ ಇಲಾಖೆ ಸಚಿವ ಶ್ರೀಪದ್ ಎಸ್ಒ ನಾಯಕ್ ಸಂಶೋಧನೆ ಕೇಂದ್ರಕ್ಕೆ ಶಿಲಾನ್ಯಾಸ ಮಾಡಿದರು. ದೇಶದಲ್ಲಿಯೇ ಪ್ರಪ್ರಥಮವಾಗಿ ಉಜಿರೆಯ ಎಸ್ಟಿಎಂ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನಗಳ ಕಾಲೇಜಿಗೆ ಈ ಉತ್ಕೃಷ್ಟ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನಗಳ ಸಂಶೋಧನಾ ಕೇಂದ್ರ ಮಂಜೂರು ಮಾಡಲಾಗಿದೆ. ಈ ಕುರಿತು ಆದೇಶ ಪತ್ರವನ್ನು ಸಚಿವರು ಎಸ್ಟಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಾಕ್ಟರ್ ಬಿ ಯಶೋವರ್ಮಾ ಅವರಿಗೆ ಹಸ್ತಾಂತರಿಸಿದರು. ಈ ವೇಳೆ ಮಾತನಾಡಿದ ಸಚಿವರು, ಪ್ರಕೃತಿ ಚಿಕಿತ್ಸೆ ಪದ್ಧತಿ ಮತ್ತು ಯೋಗದ ಬಗ್ಗೆ ಇರುವ ಪಾರಂಪರಿಕ ಜ್ಞಾನದ ಕುರಿತು ವೈಜ್ಞಾನಿಕ ಅಧ್ಯಯನ ಹಾಗೂ ಸಂಶೋಧನೆಗೆ ಸರ್ಕಾರ ಪ್ರೋತ್ಸಾಹ ನೀಡಲಿದೆ ಎಂದರು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು, ಪ್ರಕೃತಿ ಚಿಕಿತ್ಸೆಗೆ ಸಂಬಂಧಿಸಿದಂತೆ ದೇಶದೆಲ್ಲೆಡೆ ಏಕರೂಪ ಪಠ್ಯಕ್ರಮ ಅಳವಡಿಸಲಾಗಿದೆ ಎಂದರು. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹರೀಶ್ ಪುಂಜ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಸಮಾರಂಭದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿದ್ಯಾನಿಲಯ ಕುಲಪತಿ ಡಾಕ್ಟರ್ ಎಸ್ ಸಚ್ಚಿದಾನಂದ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಉಜಿರೆಯ ಎಸ್ಟಿಎಂ ತಾಂತ್ರಿಕ ಮಹಾವಿದ್ಯಾನಿಲಯದಲ್ಲಿ ಸೆಪ್ಟೆಂಬರ್ 24ರಂದು ಲೆಟೆಕ್ಸ್ ತಂತ್ರಜ್ಞಾನ ಉಪಯೋಗಿಸಿ ವಿಟಿಯು ಸಂಶೋಧನಾ ಲೇಖನ ಹಾಗೂ ಪ್ರಬಂಧ ಬರವಣಿಗೆ ಕುರಿತು ಕಾರ್ಯಾಗಾರ ನಡೆಯಿತು. ಕಾರ್ಯಕ್ರಮವನ್ನು ಮೈಸೂರು ಕೇಂದ್ರದ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದ ವಿಶೇಷ ಅಧಿಕಾರಿ ಡಾಕ್ಟರ್ ಪಿ ಸಂಧ್ಯಾ ಉದ್ಘಾಟಿಸಿದರು. ಎಸ್ಟಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಾಕ್ಟರ್ ಬಿ ಯಶೋವರ್ಮಾ ಅಧ್ಯಕ್ಷತೆಯನ್ನು ವಹಿಸಿದರು. ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾನಿಲಯ ಹಾಗೂ ಉಜಿರೆಯ ಎಸ್ಟಿಎಂ ತಾಂತ್ರಿಕ ಮಹಾವಿದ್ಯಾನಿಲಯ ಜಂಟಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಉಜಿರೆಯ ಪಿಸಿ ಪೈ ಮತ್ತು ಕೋ ಪೆಟ್ರೋಲ್ ಬಂಕ್ನಲ್ಲಿ ಸೆಪ್ಟೆಂಬರ್ 23ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಅಂತಾರಾಷ್ಟ್ರೀಯ ವಾಹನ ಚಾಲಕರ ದಿನಾಚರಣೆಯ ಪ್ರಯುಕ್ತ ಪಿಸಿ ಪೈ ಆ್ಯಂಡ್ ಕೋ ಹಾಗೂ ಪುತ್ತೂರಿನ ರೋಟರಿ ಕ್ಲಬ್ ಶಿಬಿರ ಆಯೋಜಿಸಿತ್ತು. ತಜ್ಞ ವೈದ್ಯರ ಶಿಬಿರದಲ್ಲಿ ಕಣ್ಣು, ಕಿವಿ, ಮೂಗು, ಗಂಟಲು, ಎಲುಬು, ಸ್ತ್ರೀರೋಗ, ಮಕ್ಕಳು ಹಾಗೂ ಸಾಮಾನ್ಯ ರೋಗಗಳಿಗೆ ಸಂಬಂಧಿಸಿದ ತಪಾಸಣೆ ನಡೆಸಿದರು. ಸುಮಾರು 200ಕ್ಕೂ ಹೆಚ್ಚು ಮಂದಿ ಶಿಬಿರದ ಪ್ರಯೋಜನ ಪಡ್ಕೊಂಡರು. ಉಜಿರೆಯ ಎಸ್ಟಿಎಂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸೆಪ್ಟೆಂಬರ್ 24ರಂದು ಕಾವ್ಯಯಾನ ಸಮಾರೋಪ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಗಮಕ ಕಲಾ ಪರಿಷತ್ ಅಧ್ಯಕ್ಷ ಮಧುರ್ ಮೋಹನ್ ಕಲ್ಲುರಾಯ ಉದ್ಘಾಟಿಸಿದರು. ಬೆಳ್ತಂಗಡಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ರಾಮಕೃಷ್ಣ ಭಟ್ ಬೆಳಾಲು, ಶಾಲಾ ಮುಖ್ಯೋಪಾಧ್ಯಾಯರಾದ ವಿದ್ಯಾಲಕ್ಷ್ಮೀ ನಾಯಕ್, ಅಶ್ರಫ್ ಮುಂಡಾಜೆ ಮುಂತಾದವರು ಭಾಗವಹಿಸಿದರು. ಬೆಳ್ತಂಗಡಿ ತಾಲೂಕಿನ ಹಳೇಕೋಟೆಯ ವಾಣಿ ಪದವಿ ಪೂರ್ವ ಕಾಲೇಜಿನಲ್ಲಿ ನವಭಾರತ ನಿರ್ಮಾಣ ಕನಸಿಗೆ ಅಡಿಪಾಯ ಹಾಕಲಾಗಿದೆ. ಯುವಜನತೆಯನ್ನು ತಂತ್ರಜ್ಞಾನ ಯುಗಕ್ಕೆ ಪೂರಕವಾಗಿ ತಯಾರು ಮಾಡುವ ಉದ್ದೇಶದಿಂದ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಮತ್ತು ಅಟಲ್ ಟಿಂಕರಿಂಗ್ ಲ್ಯಾಬ್ ಪ್ರಾರಂಭಿಸಲಾಗಿದೆ. ಈ ಕುರಿತು ಮಾಹಿತಿ ಇಲ್ಲಿದೆ. ಬೆಳ್ತಂಗಡಿ ತಾಲೂಕಿನ ವಾಣಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸೊಂದಕ್ಕೆ ಚಾಲನೆ ಸಿಕ್ಕಿದೆ. ನವಭಾರತ ಸಂಕಲ್ಪದ ಅಡಿಯಲ್ಲಿ ಕಾಲೇಜಿನಲ್ಲಿ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಮತ್ತು ಅಟಲ್ ಟಿಂಕರಿಂಗ್ ಲ್ಯಾಬ್ ತೆರೆಯಲಾಗಿದೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹರೀಶ್ ಪುಂಜಾ ಲ್ಯಾಬ್ ಉದ್ಘಾಟಿಸಿ ಯುವ ವಿಜ್ಞಾನಿಗಳಿಗೆ ಈ ಲ್ಯಾಬ್ ವೇದಿಕೆಯಾಗಲಿ ಎಂದರು. ಗ್ರಾಮೀಣ ಪ್ರದೇಶದಲ್ಲಿರತಕ್ಕಂಥ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ತಾಂತ್ರಿಕವಾಗಿರ್ತಕ್ಕಂಥ ಮಟ್ಟಕ್ಕೆ ಒಂದು ಪ್ರೋತ್ಸಾಹ ನೀಡತಕ್ಕಂಥ ಕೇಂದ್ರ ಸರ್ಕಾರದ ಮಹತ್ವಪೂರ್ಣವಾಗಿರ್ತಕ್ಕಂಥ ಯೋಜನೆ ಅಂದರೆ ಟಿಂಕರಿಂಗ್ ಲ್ಯಾಬ್. ಬೆಳ್ತಂಗಡಿ ತಾಲೂಕಿನಲ್ಲಿರ್ತಕ್ಕಂಥ ವಾಣಿ ವಿದ್ಯಾಸಂಸ್ಥೆಯಲ್ಲಿ ಈ ಲ್ಯಾಬ್ ಅನ್ನು ಉದ್ಘಾಟನೆ ಮಾಡಿ ಇವತ್ತು ಎಲ್ಲ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸಾಕಾರ ಆಗುವಂತಹ ನಿಟ್ಟಿನಲ್ಲಿ ಸರ್ಕಾರ ಮಾಡಿರ್ತಕ್ಕಂಥ ಈ ಯೋಜನೆಯನ್ನು ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಂದ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು.
ಯುವಜನತೆಯನ್ನು ತಂತ್ರಜ್ಞಾನ ಯುಗಕ್ಕೆ ಪೂರಕವಾಗಿ ತಯಾರು ಮಾಡುವ ಉದ್ದೇಶದಿಂದ ದೇಶದಾದ್ಯಂತ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಮತ್ತು ಅಟಲ್ ಟಿಂಕರಿಂಗ್ ಲ್ಯಾಬ್ ತೆರೆಯಲಾಗುತ್ತಿದೆ. ವಾಣಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಯಾರಂಭ ಮಾಡುವ ಮೂಲಕ ತಾಲೂಕಿಗೆ ಈ ಸರಣಿಯ ಪ್ರಥಮ ಲ್ಯಾಬ್ ದೊರೆತಂತಾಗಿದೆ. ಅಟಲ್ ಟಿಂಕರಿಂಗ್ ಲ್ಯಾಬ್ಗೆ ಕೇಂದ್ರ ಸರ್ಕಾರ ಪ್ರಾರಂಭದಲ್ಲಿ 12 ಲಕ್ಷ ರೂಪಾಯಿ ಅನುದಾನ ನೀಡುತ್ತದೆ. ಇದರಲ್ಲಿ 10 ಲಕ್ಷ ರೂಪಾಯಿ ಅನುಷ್ಠಾನ ಮೊತ್ತವಾದರೆ ಮತ್ತೆರಡು ಲಕ್ಷ ನಿರ್ವಹಣಾ ವೆಚ್ಚಕ್ಕೆ ಮೀಸಲಿರುತ್ತದೆ. ಮುಂದೆ ವಾರ್ಷಿಕ 2 ಲಕ್ಷ ರೂಪಾಯಿಗಳನ್ನು ಲ್ಯಾಬ್ ನಿರ್ವಹಣೆಗಾಗಿ ಬಿಡುಗಡೆ ಮಾಡಲಾಗುತ್ತದೆ. 6ನೇ ತರಗತಿಯಿಂದ ಪಿಯುಸಿ ವರೆಗಿನ ವಿದ್ಯಾರ್ಥಿಗಳ ವಿಜ್ಞಾನ ಆವಿಷ್ಕಾರಕ್ಕೆ ಈ ಲ್ಯಾಬ್ ಪೂರಕವಾಗಲಿದೆ. ರೋಬೋಟಿಕ್, ಐಒಟಿ, ಸೆನ್ಸಾರ್ ಮೊದಲಾದ ತಂತ್ರಜ್ಞಾನ ಒಳಗೊಂಡಿದೆ ಈ ಅಟಲ್ ಟಿಂಕರಿಂಗ್ ಲ್ಯಾಬ್. ಉದ್ಘಾಟನೆಯ ದಿನವೇ ವಿದ್ಯಾರ್ಥಿಗಳು ನಿರ್ಮಿಸಿದ 6 ಮಾದರಿಗಳನ್ನು ಪ್ರದರ್ಶಿಸುವ ಮೂಲಕ ಲ್ಯಾಬ್ನ ಸದುಪಯೋಗವಾಗುವ ಭರವಸೆ ಮೂಡಿಸಿದೆ ವಾಣಿ ಪದವಿ ಪೂರ್ವ ಕಾಲೇಜು. ಅದು ನಿರಂತರ ನಡೆಯುವ ಪ್ರೋಸೆಸ್, ಆದ್ದರಿಂದ ಅದು ವ್ಯವಸ್ಥಿತವಾಗಿರಬೇಕು, ಬಹಳ ಚೆನ್ನಾಗಿರಬೇಕು ಮತ್ತು ಉತ್ತಮ ಕಂಪನಿಗಳೇ ಐಟಮ್ಗಳೇ ಅಲ್ಲಿರಬೇಕು ಅಂತ ನಮ್ಮ ಉದ್ದೇಶ. ಹಾಗಾಗಿ ಅಂಥ ಲ್ಯಾಬನ್ನೇ ನಾವು ಸೆಟ್ ಮಾಡಿದ್ದೇವೆ. ಆ ಮೂಲಕ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ, ಇದು ಕೇವಲ ವಾಣಿ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ನೆರೆಕರೆಯ ವಿದ್ಯಾರ್ಥಿಗಳು ಕೂಡ ಬಂದು ಇಲ್ಲಿ ಅದರಲ್ಲಿ ಅಭ್ಯಾಸ ಮಾಡ್ಬೋದು, ನೋಡ್ಬೋದು, ಸಂಶೋಧನೆಯ ಕೆಲಸಗಳನ್ನು ಮಾಡ್ಬೋದು. ಅಂಥ ಒಂದು ಯೋಜನೆಯನ್ನು ಟಿಂಕರಿಂಗ್ ಲ್ಯಾಬ್ನ ಉದ್ದೇಶವೂ ಕೂಡ ಅದೇ, ಗ್ರಾಮೀಣ ಪ್ರದೇಶದವರಿಗೂ ಕೂಡ ಈ ಯೋಜನೆ ಸಿಗಬೇಕು ಅಂತ. ಆ ದೃಷ್ಟಿಯಿಂದ ನಾವು ಅದನ್ನು ನಮ್ಮ ಬೆಳ್ತಂಗಡಿಯ ಸುತ್ತಮುತ್ತಲಿನ ಹೈಸ್ಕೂಲ್ಗಳಿಗೆ ಕೂಡ ಅಲ್ಲಿ ಅವಕಾಶವನ್ನು ಕೊಡುತ್ತೇವೆ. ಇದೇ ವೇಳೆ ಕಾಲೇಜಿನ ವೆಬ್ಸೈಟ್ ಹಾಗೂ ವಿದ್ಯಾರ್ಥಿಗಳೇ ಬರೆದ ಅಕ್ಷರವಾಣಿ ಸಂಚಿಕೆಯನ್ನು ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್ ಉದ್ಘಾಟಿಸಿದರು. ಒಂದು ತಂಡದಲ್ಲಿ 6 ವಿದ್ಯಾರ್ಥಿಗಳಂತೆ ಒಟ್ಟು 30 ವಿದ್ಯಾರ್ಥಿಗಳು ಇದರಲ್ಲಿ ಲ್ಯಾಬ್ನ ಸದುಪಯೋಗ ಪಡೆದುಕೊಂಡಿದ್ದಾರೆ. ಕಡಿಮೆ ಸಮಯದಲ್ಲಿ ಉತ್ತಮ ಗುಣಮಟ್ಟದ ಪ್ರಾಜೆಕ್ಟ್ ತಯಾರು ಮಾಡಿರುವುದು ಎಲ್ಲರ ಪ್ರಶಂಸೆಗೆ ಕಾರಣವಾಗಿದೆ. ಧನ್ಯಹೊಳ್ಳ ಜೊತೆ ಅಮೃತ ನಾಯರಿ, ನಮ್ಮೂರ ವಾರ್ತೆ. ಉಜಿರೆಯ ಶ್ರೀ ಶಾರದಾ ಮಂಟಪ ಸಭಾಭವನದಲ್ಲಿ ಸೆಪ್ಟೆಂಬರ್ 23ರಂದು ಉಚಿತ ದಂತ ಚಿಕಿತ್ಸಾ ಶಿಬಿರ ನಡೆಯಿತು. ಕಾರ್ಯಕ್ರಮವನ್ನು ಯುವ ಉದ್ಯಮಿ ಶರತ್ ಕಲ್ಲಿ ಉದ್ಘಾಟಿಸಿದರು. ಉಜಿರೆ ಶಾರದಾ ಸೇವಾ ಟ್ರಸ್ಟ್ನ ವ್ಯವಸ್ಥಾಪಕ ಭರತ್ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ಸುಳ್ಯ KVJ ದಂತ ಮಹಾವಿದ್ಯಾಲಯದ ಪ್ರೊಫೆಸರ್ ಹಾಗೂ ದಂತ ವೈದ್ಯ ಡಾಕ್ಟರ್ ದಯಾಕರ್ ಉಪಸ್ಥಿತರಿದ್ದರು. ಉಜಿರೆಯ ಛತ್ರಪತಿ ಶಿವಾಜಿ ಸೇವಾ ಟ್ರಸ್ಟ್ ಹಾಗೂ ಸುಳ್ಯದ KVJ ದಂತ ಮಹಾವಿದ್ಯಾನಿಲಯ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅಂದು ತಾಳಗಳ ಸದ್ದು, ಭಜನೆಯದ್ದೇ ನಿನಾದ, ಶ್ರೀ ಮಂಜುನಾಥನ ನಾಮಸ್ಮರಣೆ ತಾರಕಕ್ಕೇರಿದ ಆ ಘಳಿಗೆಯ ಸಮಗ್ರ ವರದಿ ನಿಮಗಾಗಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ 20ನೇ ವರ್ಷದ ಭಜನಾ ತರಬೇತಿ ಕಮ್ಮಟಕ್ಕೆ ಚಾಲನೆ ಸಿಕ್ಕಿದೆ. ಸೆಪ್ಟೆಂಬರ್ 23ರಿಂದ 30ರವರೆಗೆ ಧರ್ಮಸ್ಥಳದ ಮಹೋತ್ಸವ ಸಭಾಭವನದಲ್ಲಿ ನಡೆಯುವ ಕಮ್ಮಟಕ್ಕೆ ಧಾರವಾಡದ ಮಣಕವಾಡ ಶ್ರೀ ಗುರು ಅನ್ನದಾನೀಶ್ವರ ದೇವಮಂದಿರ ಮಠದ ಯತಿಗಳಾದ ಶ್ರೀ ಸಿದ್ದರಾಮ ದೇವರು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿ, ದೇಹಕ್ಕೆ ಆಹಾರದಂತೆ ಮನಸ್ಸಿಗೆ ಭಜನೆ ಎಂದರು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಈ ಭಜನಾ ಕಮ್ಮಟದ ಅಧ್ಯಕ್ಷತೆ ವಹಿಸಿದ್ದರು. ಈ ವೇಳೆ ಮಾತನಾಡಿ, ಯಾವುದೇ ಭೇದವಿಲ್ಲದ ಮುಕ್ತ ಮನಸ್ಸಿನ ಪೂಜೆಯೇ ಭಜನೆ, ಭಜನೆಯಿಂದ ಭಗವಂತನನ್ನ ನಮ್ಮ ಆತ್ಮೀಯನನ್ನಾಗಿ ಮಾಡಿಕೊಳ್ಳಬೇಕು ಎಂದರು. ಒಳ್ಳೆಯ ಹಾಡುಗಳನ್ನು ಕೇಳಲಿಕ್ಕಿದೆ, ಅದರಲ್ಲಿ ಹಾಡುವಾಗ ನೀವು ಭಕ್ತಿಯನ್ನು ಸೇರಿಸಬೇಕು, ಅದರ ಜೊತೆಗೆ ಭಾವವನ್ನು ಸೇರಿಸಬೇಕು. ಭಗವಂತನ ಕರೆಯುವಂಥ ಒಂದು ಆಹ್ವಾನಿಸುವಂಥ ಸಂದರ್ಭ ಇದ್ದರೆ ನಿಜವಾಗಿ ಭಗವಂತ ಆಹ್ವಾನಿಸುವಂತೆ ಇರಬೇಕು.
ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ವತಿಯಿಂದ ನಡೆಯುವ ಕಮ್ಮಟಕ್ಕೆ ಈ ಬಾರಿ ಕರ್ನಾಟಕದ ಹಲವು ಜಿಲ್ಲೆಗಳ 157 ಭಜನಾ ಮಂಡಳಿಯ 281 ಸದಸ್ಯರಿದ್ದಾರೆ. ಇವರಲ್ಲಿ 186 ಪುರುಷ ಹಾಗೂ 95 ಮಹಿಳಾ ಶಿಬಿರಾರ್ಥಿಗಳು ಸೇರಿದ್ದಾರೆ. ಶಿಬಿರಾರ್ಥಿಗಳ ಧ್ವನಿ ಪರೀಕ್ಷೆ ಮಾಡಿ ನಂತರ ಶಿಬಿರಕ್ಕೆ ದಾಖಲಿಸಿದ್ದು ವಿಶೇಷವಾಗಿತ್ತು. ಧನಿ ಸನಿ ಧನಿ ಸನಿ ಮದನಿ ದ ಮದನಿ ದ ಗಮ ಧ ಮ ಗ ಮ ಧ ಮ ಸ ಗ ಮ ಗ ಸ ಗ ಮ ಗ ಸ ಗ ಮ ಗ ಗ ಮ ಧನಿ ಮದನಿ ಸ ಧನಿ ಸ ಸ. ಕಳೆದ 19 ವರ್ಷಗಳಲ್ಲಿ 1760 ಭಜನಾ ಮಂಡಳಿಗಳ ಒಟ್ಟು 3228 ಮಂದಿಗೆ ಭಜನಾ ತರಬೇತಿ ನೀಡಲಾಗಿದೆ. ಈ ಬಾರಿ ರಾಜ್ಯದ 12 ಜಿಲ್ಲೆಗಳಿಂದ ಆಗಮಿಸಿರುವ ಶಿಬಿರಾರ್ಥಿಗಳು ಒಂದು ವಾರಗಳ ಕಾಲ ಭಜನೆ ಹಾಡು, ನೃತ್ಯ ಹಾಗೂ ಪ್ರಸ್ತುತಿಯನ್ನ ಕಲಿಯಲಿದ್ದಾರೆ. ಭಜನೆಯನ್ನ ಉಳಿಸುವ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಜನಾ ತರಬೇತಿ ಕಮ್ಮಟದ ಪ್ರಯತ್ನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ವಿಟ್ಟು ಪ್ರಸನ್ನ, ನಮ್ಮೂರ ವಾರ್ತೆ. ಸೆಪ್ಟೆಂಬರ್ 27 ವಿಶ್ವ ಪ್ರವಾಸೋದ್ಯಮ ದಿನ. ಈ ದಿನದಂದು ವಿಶ್ವ ಪ್ರವಾಸೋದ್ಯಮ ಅಭಿವೃದ್ಧಿ ಕುರಿತು ಹಲವೆಡೆ ಚರ್ಚೆ ನಡೆದಿದೆ. ಬೆಳ್ತಂಗಡಿ ತಾಲೂಕಿನಲ್ಲಿಯೂ ಪ್ರವಾಸೋದ್ಯಮಕ್ಕೆ ವಿಪುಲ ಅವಕಾಶಗಳಿದೆ. ಈಗಾಗಲೇ ಹಲವು ತಾಣಗಳು ಪ್ರವಾಸಿಗರನ್ನು ಆಕರ್ಷಿಸ್ತಾ ಇದ್ರೆ ಮತ್ತು ಹಲವು ನಿರ್ವಹಣೆ ಇಲ್ಲದೆ ಸೊರಗಿವೆ. ಈ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ತಾಲೂಕಿನ ಪ್ರವಾಸೋದ್ಯಮ ಅಭಿವೃದ್ಧಿಯ ಕುರಿತು ಜನಾಭಿಪ್ರಾಯ ಸಂಗ್ರಹಿಸಿದೆ ನಮ್ಮ ಪ್ರತಿಧ್ವನಿ ತಂಡ. ಪ್ರವಾಸ ಅಂದರೆ ಎಲ್ಲರಿಗೂ ಇಷ್ಟ. ಪ್ರತಿಯೊಬ್ಬರು ಒಂದಲ್ಲ ಒಂದು ಕಡೆ ಪ್ರವಾಸ ಹೋಗುತ್ತಾರೆ. ಪ್ರವಾಸೋದ್ಯಮದಿಂದ ದೇಶಕ್ಕೆ ಆದಾಯ ಸಿಗುತ್ತದೆ. ಪ್ರವಾಸಿ ತಾಣಗಳ ನೆನಪು ಮೂಡಿಸಲು ಮತ್ತು ಅದರ ಸಂರಕ್ಷಣೆ ಮಾಡುವ ಉದ್ದೇಶದಿಂದ 27 ವಿಶ್ವ ಪ್ರವಾಸೋದ್ಯಮ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತಿದೆ. ಇದರ ಬಗ್ಗೆ ಜನರ ಅಭಿಪ್ರಾಯ ಏನೆಂದು ತಿಳ್ಕೊಳ್ಳೋಣ, ಬನ್ನಿ. ಇವತ್ತು ಇದು ಹೆಚ್ಚು ಮಹತ್ವವನ್ನು ಪಡ್ಕೊಳ್ತಾ ಇರುವಂಥದ್ದು ಯಾಕೆ ಅಂತಂದರೆ, ಜಗತ್ತು ಇವತ್ತೊಂದು ಹಳ್ಳಿ ಆಗ್ತಾ ಇದೆ. ನಾವು ನಮ್ಮ ಗಡಿಗಳನ್ನು ಮೀರಿ ಇವತ್ತು ಬೆಳೀತಾ ಇದ್ದೇವೆ. ನಾವು ಇವತ್ತು ಅನೇಕ ದೇಶಗಳ ಜೊತೆಯಲ್ಲಿ ಸಂಪರ್ಕವನ್ನು ಸಾಧಿಸ್ತಾ ಇದ್ದೇವೆ. ಇದು ಹೆಚ್ಚೆಚ್ಚು ಆದಷ್ಟು ನಾವು ವಿಶ್ವ ಭ್ರಾತೃತ್ವವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಭಾರತದಲ್ಲಿ 100+ ಪ್ರವಾಸಿ ತಾಣಗಳಿದ್ದಾವೆ. ಆದರೆ ಅವು ಸರಿಯಾದ ವ್ಯವಸ್ಥೆ ಇಲ್ಲದಿರುವುದರಿಂದ ಅವುಗಳು ಅತ್ಯಂತ ಕಲುಷಿತಗೊಂಡು ಪ್ರವಾಸಿಗರು ಬರದಂಥ ಸ್ಥಿತಿ ಬಂದಿದೆ. ಆದರೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಪ್ರವಾಸೋದ್ಯಮವನ್ನು ಒಂದು ದೊಡ್ಡ ಉದ್ಯಮವಾಗಿ ಬಳಸುತ್ತಿದ್ದಾರೆ. ಅದಕ್ಕೆ ಮುಖ್ಯ ಕಾರಣಗಳು ಆ ಪ್ರವಾಸೋದ್ಯಮಗಳನ್ನು ಸಂರಕ್ಷಣೆ ಮಾಡುವಂಥದ್ದು, ಅಲ್ಲಿ ವಸತಿ ವ್ಯವಸ್ಥೆ ಕಲ್ಪಿಸುವಂಥದ್ದು, ಊಟದ ವ್ಯವಸ್ಥೆ ಕಲ್ಪಿಸುವಂಥದ್ದು, ಸಾರಿಗೆ ವ್ಯವಸ್ಥೆ ಕಲ್ಪಿಸುವಂಥದ್ದು, ಬಂದಾಗ ಅವರನ್ನು ಭಾಳ ಗೌರವಿತವಾಗಿ ನೋಡಿಕೊಳ್ಳುವಂಥದ್ದು. ಈ ಅಂಶಗಳು ಒಂದು ಪ್ರವಾಸೋದ್ಯಮವನ್ನು ಬೆಳೆಸುತ್ತೆ. ಆದರೆ ಭಾರತದಲ್ಲಿ ಈ ಅಂಶಗಳಲ್ಲಿ ತುಂಬ ನಾವು ದುರ್ಬಲವಾಗಿದ್ದೇವೆ. ಪ್ರವಾಸ ಸ್ಥಳಗಳನ್ನು ನಾವು ಯಾವ ಥರ ಯೂಸ್ ಮಾಡ್ಕೊತೀವಿ ಅಂದರೆ, ಆ್ಯಕ್ಚುಲಿಯಾಗಿ ನಾವು ಹೋಗ್ತಾ ಅದನ್ನು ಎಷ್ಟು ಯೂಸ್ ಮಾಡ್ಕೊತೀವಿ ಅಷ್ಟು ಹಾಳು ಮಾಡಿ ಬರ್ತಿದ್ದೀವಿ. ಅದರಿಂದ ನಮ್ಮ ಅದೇ ಇದು ಪ್ರವಾಸೋದ್ಯಮಗಳು ಹಾಳಾಗ್ತಿದ್ದಾವೆ. ಅದರಿಂದ ನಾವು ಇನ್ನೇನು ಮಾಡಬೇಕಂದ್ರೆ ಎಷ್ಟು ಕ್ಲೀನ್ನೆಸ್ಸನ್ನು ಮೇಂಟೈನ್ ಮಾಡ್ತೀವೋ ಅಷ್ಟು ನಮ್ಮ ಪ್ರವಾಸೋದ್ಯಮಗಳು ಹೆಚ್ಚು ಬೆಳೀಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಈಗ ಕೆಲವು ದೇಶಗಳು ತನ್ನ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಿಕೊಂಡು ಅದರಿಂದನೇ ಆದಾಯವನ್ನು ಗಳಿಸಿದ್ದಾರೆ. ಅದರಿಂದನೇ ದೇಶ ಮುಂದುವರೆದಿದೆ. ಪ್ರವಾಸೋದ್ಯಮ ತಾಣಗಳಿಂದ ದೇಶದ ಅಭಿವೃದ್ಧಿಯ ಜೊತೆಗೆ ದೇಶದ ಗೌರವವು ಹೆಚ್ಚಾಗುತ್ತದೆ. ನಮ್ಮಲ್ಲಿರುವ ಪ್ರವಾಸಿ ತಾಣಗಳನ್ನು ಸಂರಕ್ಷಿಸಬೇಕು ಮತ್ತು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕೆಂಬುದು ಜನರ ಅಭಿಪ್ರಾಯವಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀಕೃಷ್ಣ ಜೊತೆ ನವೀನ್ ವಿಟ್ಲ, ನಮ್ಮೂರ ವಾರ್ತೆ. ಏಷ್ಯಾ ಖಂಡದ ಕ್ರಿಕೆಟ್ ಕಲಿಗಳು ಪರಸ್ಪರ ಎದುರಾಗುವ ಟೂರ್ನಿ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿ. 14 ತಿಂಗಳುಗಳ ನಂತರ ಬದ್ಧ ಎದುರಾಳಿಗಳಾದ ಭಾರತ ಮತ್ತು ಪಾಕಿಸ್ತಾನ ಕ್ರಿಕೆಟ್ ತಂಡಗಳು ಮುಖಾಮುಖಿಯಾಗಿ ಪಾಕಿಸ್ತಾನದ ತಂಡದ ವಿರುದ್ಧ ಟೀಂ ಇಂಡಿಯಾ ಭರ್ಜರಿ ಜಯ ಗಳಿಸಿದೆ. ಬಹು ವರ್ಷ ಇತಿಹಾಸ ಇರುವ ಏಷ್ಯಾ ಕಪ್ನಲ್ಲಿ ಭಾರತ ಪಾಕಿಸ್ತಾನ ತಂಡಗಳ ಆಟದ ರೋಚಕ ಮಾಹಿತಿ ಇಲ್ಲಿದೆ. ಸಾವಿರದ 1984 ಆರಂಭವಾದ ಏಷ್ಯಾ ಕಪ್ ಟೂರ್ನಿಗೆ ಘನವಾದ ಇತಿಹಾಸವಿದೆ. ಈ ಟೂರ್ನಿ ಕೇವಲ ಕ್ರಿಕೆಟ್ನಿಂದ ಮಾತ್ರವಲ್ಲದೆ ಹಲವು ಕಾರಣಕ್ಕೆ ಮಹತ್ವದ್ದಾಗಿದೆ. ಈ ಟೂರ್ನಿಯ ನಿಜವಾದ ಫೈಟ್ ಇರುವುದು ಭಾರತ ಪಾಕಿಸ್ತಾನ ತಂಡಗಳ ನಡುವೆ. ಈ ಎರಡು ತಂಡಗಳ ಕಾದಾಟ ನೋಡಲೆಂದೇ ಕ್ರಿಕೆಟ್ ಅಭಿಮಾನಿಗಳು ಮುನ್ನುಗ್ಗುತ್ತಾರೆ. ಜಾಹೀರಾತು ಟಿವಿ ಚಾನೆಲ್ಗಳಿಗೂ ಈ ಸಮಯವು ಹಬ್ಬವೇ ಸರಿ. ಸಾವಿರದ 1984 ನಡೆದಿದ್ದ ಮೊದಲ ಏಷ್ಯಾ ಕಪ್ ಟೂರ್ನಿಯಲ್ಲಿ ಸುನಿಲ್ ಗವಾಸ್ಕರ್ ನಾಯಕತ್ವದ ಭಾರತದ ಆಗಿನ ತಂಡವು ಪಾಕಿಸ್ತಾನ ತಂಡವನ್ನು 54 ರನ್ಗಳಿಂದ ಸೋಲಿಸಿತ್ತು.
1988ರಲ್ಲಿ ಭಾರತವು ಮತ್ತೆ ಪಾಕಿಸ್ತಾನವನ್ನು ಸೋಲಿಸಿ ಎರಡನೇ ಏಷ್ಯಾ ಕಪ್ ಗೆದ್ದಿತು. ನಂತರದ ಎರಡು ಏಷ್ಯಾ ಕಪ್ನಲ್ಲಿ ಭಾರತ ಪಾಕಿಸ್ತಾನವು ಎದುರಾಗಲಿಲ್ಲ. ಭಾರತದ ವಿರುದ್ಧ ಏಷ್ಯಾ ಕಪ್ನಲ್ಲಿ ಗೆಲುವು ಸಾಧಿಸಲು ಪಾಕಿಸ್ತಾನವು ಬರೋಬ್ಬರಿ 11 ವರ್ಷ ಕಾಯಬೇಕಾಯಿತು. 1995ರಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನವು ಜಯಗಳಿಸಿತು. 1997ರಲ್ಲಿ ಶ್ರೀಲಂಕಾದಲ್ಲಿ ನಡೆದ ಏಷ್ಯಾ ಕಪ್ ಮಳೆಯಿಂದಾಗಿ ರದ್ದಾಗಿತ್ತು. 2000ರಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದ ಏಷ್ಯಾ ಕಪ್ನಲ್ಲಿ ಭಾರತ ವಿರುದ್ಧ ಪಾಕಿಸ್ತಾನ ಜಯಗಳಿಸಿತು. 2004ರಲ್ಲೂ ಪಾಕಿಸ್ತಾನ ಜಯಭೇರಿ ಹಾಕಿತು. 2008ರಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನದಲ್ಲಿ ಏಷ್ಯಾ ಕಪ್ ನಡೆದಿದ್ದು ಪರಸ್ಪರ ಒಂದೊಂದು ಪಂದ್ಯ ಗೆಲ್ಲುವುದರ ಮೂಲಕ ಅಭಿಮಾನಿಗಳು ಸಮಾನ ಉತ್ತರ ನೀಡಿದ್ದರು. ಏಷ್ಯಾ ಕಪ್ನಲ್ಲಿ ಭಾರತ ಪಾಕಿಸ್ತಾನ ಹಣಾಹಣಿಯ ಒಟ್ಟು 13 ಪಂದ್ಯಗಳು ಈವರೆಗೆ ನಡೆದಿದ್ದು 7 ಪಂದ್ಯಗಳಲ್ಲಿ ಭಾರತ ಜಯಭೇರಿ ಹಾಕಿದ್ರೆ 5 ಪಂದ್ಯಗಳಲ್ಲಿ ಪಾಕಿಸ್ತಾನ ತಂಡ ಜಯಗಳಿಸಿದೆ. 1 ಪಂದ್ಯವು ಫಲಿತಾಂಶ ರಹಿತ ಪಂದ್ಯವೆಂದು ಘೋಷಿಸಲಾಗಿದ್ದು ಭಾರತ ಪಾಕಿಸ್ತಾನ ಒಟ್ಟು 129 ಏಕದಿನ ಕ್ರಿಕೆಟ್ ಪಂದ್ಯಗಳಲ್ಲಿ ಮುಖಾಮುಖಿಯಾಗಿತ್ತು. 52 ಪಂದ್ಯಗಳಲ್ಲಿ ಭಾರತ ಜಯಗಳಿಸಿದ್ರೆ 73 ಪಂದ್ಯಗಳಲ್ಲಿ ಪಾಕಿಸ್ತಾನ ಜಯಿಸಿದೆ. 4 ಪಂದ್ಯಗಳು ಫಲಿತಾಂಶ ರಹಿತಗೊಂಡಿವೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಎಷ್ಟೇ ಮ್ಯಾಚ್ಗಳು ನಡೆದರೂ ಈ ಎರಡೂ ದೇಶಗಳ ಆಟಗಾರರಿಗೆ ಇರುವಷ್ಟು ಹಠ, ಸ್ಪರ್ಧಾತ್ಮಕ ಮನೋಭಾವ, ತೀವ್ರ ಪೈಪೋಟಿಯು ಎರಡೂ ದೇಶಗಳ ಅಭಿಮಾನಿಗಳಲ್ಲಿಯೂ ಕಾಣಬಹುದು. ಯುಎಇನಲ್ಲಿ ಸಾಗುತ್ತಿರುವ ಈ ಬಾರಿಯ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಭಾನುವಾರ ನಡೆದ ಮಹತ್ವದ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಹಾಗೂ ಶಿಖರ್ ಧವನ್ ಬಾರಿಸಿರುವ ಸಿಡಿಲಬ್ಬರದ ಶತಕಗಳ ನೆರವಿನಿಂದ ಸಾಂಪ್ರದಾಯಿಕ ಬದ್ಧ ಎದುರಾಳಿ ಪಾಕಿಸ್ತಾನ ವಿರುದ್ಧ ಟೀಂ ಇಂಡಿಯಾ 9 ವಿಕೆಟ್ಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ್ದು ಕ್ರಿಕೆಟ್ ಅಭಿಮಾನಿಗಳಲ್ಲಿ ಹರ್ಷೋದ್ಗಾರ ವ್ಯಕ್ತವಾಗಿದೆ. ಅಂಬಿಕಾ ಕೈಲಾಸ, ನಮ್ಮೂರ ವಾರ್ತೆ. ದೇಶದ ಜನರ ಆರೋಗ್ಯ ಸುಧಾರಿಸಲು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವಿನೂತನ ಯೋಜನೆಯೊಂದನ್ನು ಜಾರಿಗೆ ತಂದಿದೆ. ಇಂದು ಬಡವರಿಗೆ ದುಬಾರಿ ವೈದ್ಯಕೀಯ ವೆಚ್ಚ ನಿರ್ವಹಿಸಲು ಈ ಯೋಜನೆ ನೆರವಾಗಲಿದ್ದು ಸುಮಾರು 50 ಕೋಟಿ ಮಂದಿ ಈ ಮಹತ್ವದ ಯೋಜನೆಯ ನೆರವು ಪಡೆಯಲಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಆರೋಗ್ಯ ವಿಮಾ ಯೋಜನೆ ಆಯುಷ್ಮಾನ್ ಭಾರತ ಜಾರಿಗೆ ಬಂದಿದೆ. ಭಾರತದಲ್ಲಿ ಸುಮಾರು 10 ಕೋಟಿ ಕುಟುಂಬದ 50 ಕೋಟಿ ಜನರಿಗೆ ಈ ಯೋಜನೆ ಪ್ರಯೋಜನ ದೊರಕಲಿದೆ. ಈ ಯೋಜನೆಯ ಒಟ್ಟು ವೆಚ್ಚ 6,000 ಕೋಟಿ ಆಗಿದ್ದು ಶೇಕಡ 60% ವೆಚ್ಚವನ್ನು ಕೇಂದ್ರ ಸರ್ಕಾರ ಭರಿಸಲಿದ್ದು ಶೇಕಡ 40% ರಾಜ್ಯ ಸರ್ಕಾರ ಭರಿಸಲಿದೆ. ಆಯುಷ್ಮಾನ್ ಭಾರತದ ನೋಂದಾವಣಿಗೆ ಆಧಾರ್ ಕಾರ್ಡ್ ಅಗತ್ಯವಿಲ್ಲ. ರೇಷನ್ ಕಾರ್ಡ್ ಮತ್ತು ಚುನಾವಣಾ ಗುರುತಿನ ಚೀಟಿ ಹೊಂದಿರುವ ಈ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ವರ್ಷಕ್ಕೆ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಮೊತ್ತದ ವಿಮೆ ದೊರಕಲಿದೆ. ಈ ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ 8.3 ಕೋಟಿ ಮತ್ತು ನಗರ ಪ್ರದೇಶಗಳಿಗೆ 2.3 ಕೋಟಿ ಮೊತ್ತದ ವಿಮೆ ನಿಗದಿಪಡಿಸಲಾಗಿದೆ. ನೋಂದಾವಣಿಯಾದ ದಿನದಿಂದಲೇ ಇದರ ಉಪಯೋಗ ಪಡೆಯಬಹುದಾಗಿದೆ. या फिर आपके नजदीक में जो कॉमन सर्विस सेंटर है, आज देश में 3 लाख कॉमन सर्विस सेंटर है, उन 3 लाख सेंटर किसी को भी 2-3 किलोमीटर से दूर जाना नहीं पड़ेगा, वो जाकर के भी वहां से अपनी जानकारी ले सकता है. ಒಟ್ಟು 1,300 ಚಿಕಿತ್ಸಾ ಪ್ಯಾಕೇಜ್ಗಳನ್ನು ಹೊಂದಿರುವ ಈ ಯೋಜನೆಯ ಸೇವೆಗಳು ದೇಶದ 8,735 ಆಸ್ಪತ್ರೆಗಳಲ್ಲಿ ದೊರೆಯಲಿದೆ. ಈ ಯೋಜನೆಯ ಫಲಾನುಭವಿಗಳು ದೇಶದ ಯಾವುದೇ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಹಣ ಪಾವತಿಸಬೇಕೆಂದಿಲ್ಲ. ಸರ್ಕಾರಿ ದಾಖಲೆಗಳು ಹೇಳುವಂತೆ ಆಯುಷ್ಮಾನ್ ಭಾರತ್ನ ಫಲಾನುಭವಿಗಳ ಸಂಖ್ಯೆ ಕೆನಡಾ, ಅಮೆರಿಕ, ಮೆಕ್ಸಿಕೋದ ಜನಸಂಖ್ಯೆಗಿಂತಲೂ ಹೆಚ್ಚಿದೆ.
ಹೆಚ್ಚುತ್ತಿರುವ ವೈದ್ಯಕೀಯ ವೆಚ್ಚ ಜನಸಾಮಾನ್ಯರಿಗೆ ಹೊರೆಯಾಗುತ್ತಿರುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಆಯುಷ್ಮಾನ್ ಭಾರತ್ ಯೋಜನೆ ಬಡವರಿಗೆ ವರದಾನವಾಗಲಿದೆ. ಸರ್ಕಾರದ ಈ ಯೋಜನೆ ಬಗ್ಗೆ ಹೆಮ್ಮೆ ಪಡೋಣ, ದೇಶ ಕಟ್ಟುವ ಕಾರ್ಯದಲ್ಲಿ ಕೈ ಜೋಡಿಸೋಣ. ರೆಬಲ್ ಸ್ಟಾರ್ ಅಂಬರೀಷ್, ಅಂಬಿ ನಿನಗೆ ವಯಸ್ಸಾಯ್ತಲ್ಲೋ ಅಂತಿದ್ದಾರೆ. ಅಂಬಿ ಹೀಗೆ ಹೇಳುತ್ತಿರೋದಕ್ಕೆ ಕಾರಣ ನಿರ್ದೇಶಕ ಗುರುದತ್ ಗಾಣಿಗ. ಹೌದು, ನಾವೀಗ ಮಾತಾಡ್ತಾ ಇರೋದು ರೆಬಲ್ ಸ್ಟಾರ್ನ ಹೊಸ ಚಿತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಏನಪ್ಪ ಅಂಬರೀಷ್ ಅವರು ನಮಸ್ಕಾರ ಗಿಮಸ್ಕಾರ ಅಂತ ಹೇಳ್ತಾ ಇದ್ದಾರೆ? ಅವ್ರಿಗೆ ವಯಸ್ಸಾಯ್ತು ಅಂತ ಅನ್ಕೋಬೇಡಿ. ತುಂಬಾ ವರ್ಷಗಳ ನಂತರ ನಿಮ್ಮನ್ನೆಲ್ಲ ಈ ಪತ್ರದ ಮುಖಾಂತರ ಮಾತಾಡಿಸ್ಬೇಕು. ಒಂದಿಷ್ಟು ಗ್ಯಾಪ್ ನಂತರ ರೆಬೆಲ್ ಸ್ಟಾರ್ ಅಂಬರೀಷ್ ಮತ್ತೆ ಬಣ್ಣ ಹಚ್ಚಿದ್ದಾರೆ. ತಮ್ಮದೇ ಹೆಸರಿನ ಅಂಬಿ ನಿಂಗ್ ವಯಸ್ಸಾಯ್ತು ಚಿತ್ರದಲ್ಲಿ ವಿಭಿನ್ನ ಲುಕ್ ಹಾಗೂ ಪಾತ್ರದಲ್ಲಿ ಮಿಂಚಲಿದ್ದಾರೆ. ಹೆಸರಿನ ಕಾರಣದಿಂದಲೇ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿರೋ ಈ ಚಿತ್ರದಲ್ಲೂ ಹೊಸ ವಿಷಯಗಳಿವೆ ಅಂತಿದ್ದಾರೆ ನಿರ್ದೇಶಕ ಗುರುದತ್ ಗಾಣಿಗ. ಇವ್ರು ಗೊತ್ತಿಲ್ವಾ ರೆಬೆಲ್? ಕಿಚ್ಚ ಸುದೀಪ್ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾ ಮೂಡಿ ಬರುತ್ತಿದ್ದು ಚಿತ್ರದ ಹೇ ಜಲೀಲ ಹಾಡು ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಭರ್ಜರಿ ಹಿಟ್ ಆಗಿದೆ. ಅಂಬರೀಷ್ ಅವರ ಯೌವನದ ದಿನಗಳ ಪಾತ್ರದಲ್ಲಿ ಸುದೀಪ್ ಕಾಣಿಸಿಕೊಂಡಿರುವುದು ಅವರ ಅಭಿಮಾನಿಗಳ ಪಾಲಿಗೆ ಡಬಲ್ ಧಮಾಕ. ದುಡ್ಡು ಕಟ್ಟಿದ ಕುದುರೆ ಗೆದ್ದಂಗಾಗದೆ ತಮ್ಮ ವಿಶಿಷ್ಟ ಡ್ಯಾನ್ಸ್ ಮತ್ತು ಫೈಟ್ಸ್ ಮೂಲಕ ಸಿನಿ ರಸಿಕರನ್ನ ಅಂಬಿ ರಂಜಿಸಲಿದ್ದಾರೆ ಅಂತಿದೆ ಚಿತ್ರತಂಡ. ಉಳಿದಂತೆ ಅರ್ಜುನ್ ಜನ್ಯ ಸಂಗೀತ, ಜೇಬಿನ್ ಜಾಕೋಬ್ರ ಛಾಯಾಗ್ರಹಣ ಈ ಚಿತ್ರಕ್ಕಿದ್ದು ಸುದೀಪ್ ಅವರೇ ಚಿತ್ರಕಥೆ ಬರೆದಿದ್ದಾರೆ. ಜ್ಯಾಕ್ ಮಂಜು ನಿರ್ಮಾಣದ ಈ ಚಿತ್ರದಲ್ಲಿ ನಾಯಕಿಯರಾಗಿ ಶ್ರುತಿ ಹರಿಹರನ್ ಹಾಗೂ ಸುಹಾಸಿನಿ ಕಾಣಿಸಿಕೊಂಡಿದ್ದಾರೆ. ಧನ್ಯಾ ಹೊಳ್ಳ, ನಮ್ಮೂರ ವಾರ್ತೆ. ಅಮರನಾಥ್, ನಿಮ್ಮ ಪ್ರೀತಿಯ ಅಂಬಿಯಾಗಿ ಹೇಳ್ತೀನಿ ಕೇಳಿ. ನೀವೆಲ್ಲ ಥಿಯೇಟ್ರಿಗೆ ಬಂದು ನಮ್ಗೆ ಆಶೀರ್ವಾದ ಮಾಡಿ ಹೇಳಿದ್ ಕೇಳ್ತೀರಪ್ಪ, ಕೇಳಿಸ್ಕೊಂಡ್ರೇನಯ್ಯ? ಏಯ್, ಕೇಳಿಸ್ತಾ? ಇವಿಷ್ಟು ಈ ವಾರದ ಪ್ರಮುಖ ಸುದ್ದಿಗಳು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ.